ನಮಸ್ಕಾರ, ಮುಖ್ಯಾಂಶಗಳು. ರೈಲಿನಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಐತಿಹಾಸಿಕ ಪ್ರಯಾಣ. ಪ್ರತಿಭಟನೆಯ ವೇಳೆ ರೈಲು ಬಸ್ಗಳಿಗೆ ಹಾನಿ ಮಾಡದಂತೆ ಸಾರ್ವಜನಿಕರಲ್ಲಿ ಮನವಿ. ರಾಜ್ಯದ ಕೋವಿಡ್ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮಹತ್ವದ ಸಭೆ. ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಚಿಂತನೆ. ವಿದ್ಯಾಗಮಕ್ಕೆ ಚಾಲನೆ ನೀಡಲು ಚರ್ಚೆ, ಸಚಿವ ಎಸ್ ಸುರೇಶ್ ಕುಮಾರ್. ಹಾಗೂ ಎನ್ಡಿಪಿಎಸ್ ಕಾಯ್ದೆ ಬಲಗೊಳಿಸಲು ಕಾನೂನು ತಜ್ಞರ ಜೊತೆ ಚರ್ಚೆ. ಮಾದಕ ವಸ್ತು ಜಾಲದ ವಿರುದ್ಧ ಸರ್ಕಾರದ ನಿರಂತರ ಸಮರ, ಸಚಿವ ಬಸವರಾಜ ಬೊಮ್ಮಾಯಿ. ವಾರ್ತೆಗಳ ವಿವರ. ದೆಹಲಿಯ ಸಫ್ದರ್ಜಂಗ್ ರೈಲು ನಿಲ್ದಾಣದಿಂದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಹಾಗೂ ಅವರ ಪತ್ನಿ ಇಂದು ವಿಶೇಷ ರೈಲಿನಲ್ಲಿ ಕಾನ್ಪುರಕ್ಕೆ ಪ್ರಯಾಣ ಮಾಡಿದರು. ಈ ವಿಶೇಷ ಸಂದರ್ಭಕ್ಕಾಗಿ ರೈಲು ನಿಲ್ದಾಣವನ್ನು ಹೂಗಳಿಂದ ಅಲಂಕರಿಸಲಾಗಿತ್ತು. ಈ ಸಂದರ್ಭದಲ್ಲಿ ರೈಲು ನಿಲ್ದಾಣದಲ್ಲಿ ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ರಾಷ್ಟ್ರಪತಿಯವರಿಗೆ ಮಹಾತ್ಮ ಗಾಂಧಿ ಅವರು ರೈಲಿನಿಂದ ಇಳಿಯುತ್ತಿರುವ ಚಿತ್ರಪಟ ಮತ್ತು ರೈಲಿನ ಪ್ರತಿಕೃತಿಯನ್ನು ನೀಡಿ ಈ ಪ್ರಯಾಣವನ್ನು ಸ್ಮರಣೀಯಗೊಳಿಸಿದರು. ಸಂಜೆ 6 ಗಂಟೆಯ ಹೊತ್ತಿಗೆ ರಾಷ್ಟ್ರಪತಿಯವರು ಕಾನ್ಪುರದ ಜಿಂಜಾಕ್ಗೆ ಆಗಮಿಸಿದಾಗ ಅವರಿಗೆ ಕೆಂಪು ಹಾಸಿನ ಸ್ವಾಗತ ನೀಡಲಾಯಿತು. ರೈಲು ನಿಲ್ದಾಣವನ್ನು ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಜಿಂಜಕ್ ರೈಲು ನಿಲ್ದಾಣದಲ್ಲಿ ಮಾತನಾಡಿದ ರಾಷ್ಟ್ರಪತಿಯವರು ಜಿಂಜಕ್ ಮಾತೃಭೂಮಿಯಲ್ಲಿ ಕಾಲಿಡಲು ತಾವು ಕಾತರಿಸುತ್ತಿದ್ದುದಾಗಿ ಹೇಳಿದರು. ಜಿಂಜಕ್ನ ಎಲ್ಲರ ಆಶೀರ್ವಾದ ಪಡೆಯಲು ತಾವು ಆಗಮಿಸಿರುವುದಾಗಿಯೂ ಹೇಳಿದರು. ಇದೇ ನಿಲ್ದಾಣದಲ್ಲಿ ರೈಲಿಗಾಗಿ ಕಾಯುತ್ತಿದ್ದ ದಿನಗಳನ್ನು ಸ್ಮರಿಸಿದ ಅವರು ಈಗ ರೈಲ್ವೆಯಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ ಎಂದರು. ರೈಲಿನಲ್ಲಿ ಪ್ರಯಾಣಿಸುವಾಗ ಪ್ರಗತಿಯನ್ನು ಕಣ್ಣಾರೆ ಕಂಡಿದ್ದಾಗಿ ತಿಳಿಸಿದರು. ಪ್ರಯಾಣಿಕರಿಗೆ ಉತ್ತಮ ಸೌಲಭ್ಯ ಕಲ್ಪಿಸುವಂತೆಯೂ ಅವರು ರೈಲ್ವೆ ಮಂಡಳಿಗೆ ತಿಳಿಸಿದರು. ದೇಶದ ಪ್ರಜೆಗಳಾದ ನಮ್ಮೆಲ್ಲರಿಗೂ ಜವಾಬ್ದಾರಿ ಇದೆ ಎಂದ ಅವರು, ಪ್ರತಿಭಟನೆ ವೇಳೆ ಆವೇಶದಲ್ಲಿ ರೈಲು ತಡೆಯಲಾಗುತ್ತದೆ, ರೈಲು ಬಸ್ಗಳಿಗೆ ಬೆಂಕಿ ಹಚ್ಚಲಾಗುತ್ತದೆ, ಇದು ಉತ್ತಮ ಪ್ರವೃತ್ತಿಯಲ್ಲ. ಹೀಗೆ ವಾಹನ ಸುಡುವುದರಿಂದ ದೇಶಕ್ಕೆ ಜನರಿಗೆ ನಷ್ಟವಾಗುತ್ತದೆ, ಇದು ಎಲ್ಲ ಜನರ ಆಸ್ತಿ ಎಂದರು. ಎಲ್ಲ ರಾಜಕೀಯ ಪಕ್ಷಗಳು ಈ ಬಗ್ಗೆ ಚಿಂತಿಸುವ ಅಗತ್ಯವಿದೆ ಎಂದರು. ಪಶ್ಚಾತ್ ಜಿಂಜಕ್, ಜಿಂಜಕ್ ಸೇ ಕಾನ್ಪುರ್, ಕಾನ್ಪುರ್ ಸೇ ದಿಲ್ಲಿ, ದಿಲ್ಲಿ ಸೇ ಪಟ್ನಾ ರಾಜಭವನ್, ಅವರು ವಹಸೆ ಪಹಂಚತೆ ಪಹಂಚತೆ ರಾಷ್ಟ್ರಪತಿ ಭವನ್ ಪಹಂಚ ಗಯಾ. ಜಿಲ್ಲಾಧಿಕಾರಿ ಮಹೋದಯ ಕಹ ರಹೆ ಥೆ ಕಿ ಮೈ ಯಹಾಂ ಪರ್ ಆಶೀರ್ವಾದ ದೇನೆ ಆಯಾ ಹೂಂ. ವಾಸ್ತವಿಕತಾ ತೋ ಯೇ ಹೈ ಕಿ ಮೈ ಆಪ್ ಸಬ್ಕಾ ಆಶೀರ್ವಾದ ಲೇನೆ ಕೆ ಲಿಯೆ. 5 ದಿನಗಳ ಪ್ರವಾಸದಲ್ಲಿ ಉತ್ತರ ಪ್ರದೇಶದ ಕಾನ್ಪುರಕ್ಕೆ ಆಗಮಿಸಿದ ರಾಷ್ಟ್ರಪತಿಯವರು ಈ ಪ್ರವಾಸದ ವೇಳೆ ತಮ್ಮ ಹುಟ್ಟೂರಿಗೆ ಭೇಟಿ ನೀಡಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಲಿದ್ದಾರೆ. ಅಲ್ಲಿಂದ 28ರಂದು ಲಕ್ನೋಗೆ ಆಗಮಿಸುತ್ತಾರೆ. 29ರಂದು ದೆಹಲಿಗೆ ಮರಳಲಿದ್ದಾರೆ. 15 ವರ್ಷಗಳ ಬಳಿಕ ಭಾರತದ ರಾಷ್ಟ್ರಪತಿಯೊಬ್ಬರು ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದು ಇದು ಐತಿಹಾಸಿಕ ಪ್ರಯಾಣವಾಗಿದೆ. ಈ ಹಿಂದೆ ಅಂದಿನ ರಾಷ್ಟ್ರಪತಿ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರು ರೈಲಿನಲ್ಲಿ ಪ್ರಯಾಣಿಸಿದರು. ಸಂಭವನೀಯ ಕೋವಿಡ್ 3ನೇ ಅಲೆಯ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಸಚಿವರು ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಮಹತ್ವದ ಸಮಾಲೋಚನೆ ನಡೆಸಿದರು. ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ, ಸಚಿವರಾದ ಆರ್ ಅಶೋಕ, ಅರವಿಂದ ಲಿಂಬಾವಳಿ, ಬಸವರಾಜ ಬೊಮ್ಮಾಯಿ, ಡಾ ಕೆ ಸುಧಾಕರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಪಿ ರವಿಕುಮಾರ್, ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಉಪಸ್ಥಿತರಿದ್ದರು. ಕೋವಿಡ್ 3ನೇ ಅಲೆಯನ್ನು ತಡೆಯಲು ಡಾ ದೇವಿಶೆಟ್ಟಿ ನೇತೃತ್ವದ ಸಮಿತಿ ವರದಿ ನೀಡಿದ್ದು, ಅದರ ಶಿಫಾರಸುಗಳನ್ನು ಆಧರಿಸಿ ಈಗಾಗಲೇ ರಾಜ್ಯ ಸರ್ಕಾರ ತಾಲೂಕು ಹಾಗೂ ಜಿಲ್ಲಾ ಕೇಂದ್ರಗಳ ಆರೋಗ್ಯ ವ್ಯವಸ್ಥೆಯನ್ನು ಬಲವರ್ಧನೆಗೊಳಿಸಲು ಮುಂದಾಗಿದೆ. 3ನೇ ಅಲೆ ಮಕ್ಕಳ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ರಾಜ್ಯಾದ್ಯಂತ ಮಕ್ಕಳ ಚಿಕಿತ್ಸಾ ಘಟಕಗಳನ್ನು ಹೆಚ್ಚಿಸುವ ಹಾಗೂ ತಜ್ಞ ವೈದ್ಯರನ್ನು ನೇಮಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಈ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಸಲಾಗಿದೆ. ಜೊತೆಯಲ್ಲಿ ಡೆಲ್ಟಾ ಪ್ಲಸ್ ಸೋಂಕಿನ ಕುರಿತು ಸಮಾಲೋಚನೆ ನಡೆಸಿದರು. ಸೋಂಕು ನಿಯಂತ್ರಣಕ್ಕೆ ವ್ಯಕ್ತಿಗತ ಅಂತರ, ಮಾಸ್ಕ್ ಧಾರಣೆಯಂತಹ ಸುರಕ್ಷತಾ ಕ್ರಮಗಳ ಪಾಲನೆಯನ್ನು ಮತ್ತಷ್ಟು ಬಿಗಿಗೊಳಿಸಲು ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚಿಸಿದರು. ಮಾದಕ ವಸ್ತುಗಳ ವಿರುದ್ದ ಸಮರ ಸಾರಿರುವ ರಾಜ್ಯ ಸರ್ಕಾರ ಎನ್ಡಿಪಿಎಸ್ ಕಾಯ್ದೆಯನ್ನು ಮತ್ತಷ್ಟು ಬಿಗಿಗೊಳಿಸಲು ನ್ಯಾಷನಲ್ ಲಾ ಸ್ಕೂಲ್ನೊಂದಿಗೆ ಚರ್ಚೆ ನಡೆಸುತ್ತಿದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದರು.
प्रिवेंशन ऑफ इलिसिटी ट्राफिकिंग नार्कोटिक ड्रग्स सैकेट्रिक सबस्टेंस पीआईटी एनडीपीएस कायदेयन्नु देशदल्ले मोट्टमोदल बारिगे जारीगोळिसिद राज्य कर्नाटक एंब हेम्मे नम्मदु ಈ ಗುಂಡಾ ಕಾಯ್ದೆಯ ಮಾದರಿಯಲ್ಲಿದೆ ಅಷ್ಟು ಬೇಗ ಜಾಮೀನು ಸಿಗುವುದಿಲ್ಲ ವಿದೇಶಿಗರು ಸೇರಿದಂತೆ ಹಲವರನ್ನು ಇದರಡಿ ಬಂಧಿಸಲಾಗಿದೆ ಎನ್ಡಿಪಿಎಸ್ ಕಾಯ್ದೆಯನ್ನು ಬಲಗೊಳಿಸುವ ನಿಯಮಾವಳಿಯನ್ನು ರೂಪಿಸಿ ಮುಂದಿನ ಅಧಿವೇಶನದಲ್ಲಿ ಮಂಡನೆ ಮಾಡುವುದಾಗಿ ತಿಳಿಸಿದರು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ವಶಪಡಿಸಿಕೊಳ್ಳಲಾಗಿರುವ 50 ಕೋಟಿಗೂ ಅಧಿಕ ಮೌಲ್ಯದ 12 ಪ್ರಕಾರಗಳ ಮಾದಕ ವಸ್ತುಗಳನ್ನು ಅಂತಾರಾಷ್ಟ್ರೀಯ ಡ್ರಗ್ಸ್ ವಿರೋಧಿ ದಿನವಾದ ನಾಳೆ ನಾಶಪಡಿಸಲಾಗುವುದು ಎಂದು ತಿಳಿಸಿದರು ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ 2020ನೇ ಸಾಲಿನಲ್ಲಿ ಒಟ್ಟು 4066 ಪ್ರಕರಣಗಳನ್ನು ದಾಖಲಿಸಿ 5291 ಮಂದಿಯನ್ನು ಬಂಧಿಸಲಾಗಿದೆ ನಮ್ಮ ಪೊಲೀಸರು ಮಾದಕ ವಸ್ತು ಜಾಲದ ವಿರುದ್ಧ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು ಮತ್ತೆ ಈಗಾಗಲೇ ಎನ್ಡಿಪಿಎಸ್ ಆಕ್ಟ್ನ ರೂಲ್ಸ್ಗಳನ್ನು ಬಿಗಿಗೊಳಿಸುವ ಸಲುವಾಗಿ ನ್ಯಾಷನಲ್ ಹಾಸ್ಪಿಟಲ್ ಜೊತೆಗೆ ನಾವು ಸಂಪರ್ಕದಲ್ಲಿದ್ದೇವೆ ಅದನ್ನು ಮುಂದಿನ ಬರುವಂತ ಸೆಷನ್ ಅಲ್ಲಿ ಈ ಒಂದು ಮೂರ್ತಿಗಳಿಗೆ ನಾವು ಎಲ್ಲ ಅನುಮತಿ ಕಲಿಕೆಯಿಂದ ಮಕ್ಕಳನ್ನು ಬಹಳ ದಿನ ದೂರವಿಡುವುದು ಸೂಕ್ತವಲ್ಲ ಹಾಗಾಗಿ ಶಾಲೆಗಳನ್ನು ಶೀಘ್ರ ಆರಂಭಿಸಬೇಕು ಎಂಬುದು ಪೋಷಕರು ಹಾಗೂ ಸಂಘ ಸಂಸ್ಥೆಗಳ ಅಭಿಪ್ರಾಯವಾಗಿದೆ ಆರೋಗ್ಯ ಇಲಾಖೆ ಹಾಗೂ ಕೋವಿಡ್ ಕಾರ್ಯಪಡೆಯ ಅಭಿಪ್ರಾಯ ಪಡೆದು ಈ ಬಗ್ಗೆ ಸದ್ಯದಲ್ಲೇ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ತಿಳಿಸಿದ್ದಾರೆ ಡಾ ದೇವಿಶೆಟ್ಟಿ ವರದಿ ಕುರಿತು ಚರ್ಚಿಸಲು ವಿವಿಧ ಶಿಕ್ಷಣ ತಜ್ಞರು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆ ಸಭೆ ನಡೆಸಿದ ಬಳಿಕ ಅವರು ಯಾವುದೇ ಶಾಲೆಯಿಂದ ಕೋವಿಡ್ ಹರಡಿರುವ ನಿದರ್ಶನಗಳಿಲ್ಲ ಹಾಗಾಗಿ ಆಯಾ ಪ್ರದೇಶವಾರು ಸೋಂಕಿನ ಪ್ರಮಾಣವನ್ನು ಆಧರಿಸಿ ಶಾಲೆ ತೆರೆಯಲು ತೀರ್ಮಾನ ತೆಗೆದುಕೊಳ್ಳಬಹುದು ಎಂದು ಸಮಿತಿ ವರದಿ ನೀಡಿದೆ ಭೌತಿಕ ತರಗತಿಗಳನ್ನು ಆರಂಭಿಸುವ ವಿಷಯದಲ್ಲಿ ಸಮೀಕ್ಷೆ ನಡೆಸಲಾಗಿದ್ದು ಪೋಷಕರು ಕೂಡ ಸಕಾರಾತ್ಮಕ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಯಾವ ರೂಪದಲ್ಲಾದರೂ ಸಂಪರ್ಕ ಏರ್ಪಡಲೇಬೇಕು ಹೀಗಾಗಿ ವಿದ್ಯಾಗಮ ಆರಂಭಿಸುವ ಕುರಿತು ಚರ್ಚೆ ನಡೆಸಲಾಗುತ್ತಿದೆ ಎಲ್ಲ ಕಡೆ ಏಕಕಾಲಕ್ಕೆ ಶಾಲೆ ತೆರೆಯದೇ ಇದ್ದರೂ ದೂರದರ್ಶನ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಸಂವೇದ ಪಾಠಗಳನ್ನು ಮಾಡಿ ವಾರದಲ್ಲಿ ಒಂದು ದಿನ ಮಕ್ಕಳು ಶಾಲೆಗೆ ಬಂದು ಶಿಕ್ಷಕರನ್ನು ಭೇಟಿ ಮಾಡಿ ತಮ್ಮ ಸಂಶಯಗಳನ್ನು ಬಗೆಹರಿಸಿಕೊಳ್ಳುವುದು ಅಥವಾ ಅಧಿಕಾರಿಗಳು ಮತ್ತು ಸ್ವಯಂ ಸೇವಕರು ಮಕ್ಕಳ ಮನೆ ಬಾಗಿಲಿಗೆ ಸಿದ್ಧ ಪಠ್ಯಗಳನ್ನು ತಲುಪಿಸುವ ಬಗ್ಗೆಯೂ ಸಲಹೆಗಳು ಕೇಳಿಬಂದಿವೆ ಎಲ್ಲ ಸಲಹೆಗಳಿಗೆ ಅಂತಿಮ ರೂಪ ನೀಡಲು ಶೀಘ್ರವೇ ಟಾಸ್ಕ್ ಫೋರ್ಸ್ ರಚಿಸಿ ಅಧ್ಯಯನ ನಡೆಸಲಾಗುವುದು ಎಂದು ಹೇಳಿದರು ಸಿಬಿಎಸ್ಇ ಮಕ್ಕಳು ಕಲಿಯುವುದರ ಬಗ್ಗೆ ಆಗಿಂದಾಗೆ ಮೌಲ್ಯಾಂಕನ ಮಾಡ್ತಾ ಇದೆ ನಮ್ಮ ವರ್ಷದ ಪರೀಕ್ಷೆ ಬಿಟ್ಟರೆ ಬೇರೆ ಯಾವುದು ಕೂಡ ಮಾಡಲಿಲ್ಲ ಸೊ ಆ ರೀತಿ ಅವರು ಕಲಿಕೆ ಒಂದು ದಿನಚರಿ ಕೊಡೋದ್ರ ಬಗ್ಗೆಯೂ ಕೂಡ ನಾವು ಚರ್ಚೆ ಮಾಡಿದ್ದೀವಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವ ಬೇರೆ ಬೇರೆ ಸಂಸ್ಥೆಗಳು ಅಥವಾ ಅಕ್ಷರ ಇರ್ಬೋದು ಶಿಕ್ಷಾ ಇರ್ಬೋದು ಕೋವಿಡ್ ಡೆಲ್ಟಾ ಪ್ಲಸ್ ವೈರಾಣುವಿನ ಬಗ್ಗೆ ಹೆಚ್ಚಿನ ಆತಂಕ ಪಡುವ ಅಗತ್ಯ ಇಲ್ಲ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಎರಡು ಡೆಲ್ಟಾ ಪ್ರಕರಣಗಳು ವರದಿಯಾಗಿದ್ದವು ಸೋಂಕಿತರು ಸೌಮ್ಯ ಲಕ್ಷಣಗಳನ್ನು ಹೊಂದಿದ್ದರೂ ಅವರ ಸಂಪರ್ಕದಲ್ಲಿದ್ದವರಿಗೆ ಸೋಂಕು ತಗಲಿರುವುದು ಖಚಿತವಾಗಿಲ್ಲ ಮೈಸೂರಿನಲ್ಲಿ ಸೋಂಕಿಗೆ ಸಿಕ್ಕಿದ್ದವರು ಸಂಪೂರ್ಣ ಗುಣಮುಖರಾಗಿದ್ದಾರೆ ಡೆಲ್ಟಾ ಪ್ಲಸ್ ಚಿಕಿತ್ಸೆಯ ಬಗ್ಗೆ ತಜ್ಞ ವೈದ್ಯರು ಈಗಾಗಲೇ ಮಾಹಿತಿ ನೀಡಿದ್ದಾರೆ ಸಾರ್ವಜನಿಕರು ಆತಂಕ ಪಡುವ ಅಗತ್ಯ ಇಲ್ಲ ಎಂದರು ನೆರೆಯ ಕೇರಳ ಹಾಗೂ ಮಹಾರಾಷ್ಟಗಳಲ್ಲಿ ಸೋಂಕು ಹೆಚ್ಚಿದೆ ಆದರೆ ಎರಡು ರಾಜ್ಯಗಳ ಗಡಿಯನ್ನು ಮುಚ್ಚಲು ಸಾಧ್ಯವಿಲ್ಲ ಬದಲಾಗಿ ಅಲ್ಲಿಂದ ಪ್ರಯಾಣಿಸುವವರ ಮೇಲೆ ನಿಗಾ ವಹಿಸಲಾಗುವುದು ರೈಲು ಬಸ್ಗಳಲ್ಲಿ ಪ್ರಯಾಣಿಸುವವರನ್ನು ಪರೀಕ್ಷೆಗೆ ಒಳಪಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಕೋವಿಡ್ ಸೋಂಕಿನ ಪರೀಕ್ಷೆಗಾಗಿ ಬೆಂಗಳೂರು ಮೈಸೂರು ಶಿವಮೊಗ್ಗ ಹುಬ್ಬಳ್ಳಿಯ ವೈದ್ಯಕೀಯ ಕಾಲೇಜುಗಳಲ್ಲಿ ಮಂಗಳೂರು ಮತ್ತು ವಿಜಯಪುರ ಜಿಲ್ಲಾಸ್ಪತ್ರೆಗಳಲ್ಲಿ ಒಟ್ಟು 6 ಜಿನೋಮ್ ಸೀಕ್ವೆನ್ಸ್ ಲ್ಯಾಬ್ಗಳನ್ನು ಆರಂಭಿಸಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನೀಡಲಾದ 500 ಆಕ್ಸಿಜನ್ ಸಾಂದ್ರಕ 10,000 ಕಾನ್ಸಂಟ್ರೇಟರ್ ಟ್ಯೂಬ್ಗಳನ್ನು ಸರ್ಕಾರಕ್ಕೆ ಹಸ್ತಾಂತರಿಸಲಾಯಿತು ಕೋವಿಡ್ನಿಂದ ಸಂಕಷ್ಟಕ್ಕೆ ಸಿಲುಕಿರುವ ಪ್ರವಾಸೋದ್ಯಮ ವಲಯಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಹೋಟೆಲ್ ರೆಸಾರ್ಟ್ ರೆಸ್ಟೋರೆಂಟ್ ಮತ್ತು ಮನರಂಜನಾ ಪಾರ್ಕ್ಗಳಿಗೆ ಆಸ್ತಿ ತೆರಿಗೆ ವಿದ್ಯುತ್ ಶುಲ್ಕ ಹಾಗೂ ಅಬಕಾರಿ ಶುಲ್ಕದಲ್ಲಿ ಹಲವಾರು ರಿಯಾಯಿತಿಗಳನ್ನು ಪ್ರಕಟಿಸಲಾಗಿದೆ ಎಂದು ಪ್ರವಾಸೋದ್ಯಮ ಸಚಿವ ಸಿಪಿ ಯೋಗೇಶ್ವರ್ ತಿಳಿಸಿದರು
ಪತ್ರಿಕಾಗೋಷ್ಠಿಯಲ್ಲಿಂದು ಅವರು ಹೋಟೆಲ್, ರೆಸಾರ್ಟ್, ರೆಸ್ಟೋರೆಂಟ್ ಮತ್ತು ಮನರಂಜನಾ ಪಾರ್ಕ್ಗಳಿಗೆ ಈ ವರ್ಷ ಶೇಕಡ 50%ರಷ್ಟು ಆಸ್ತಿ ತೆರಿಗೆ ಶುಲ್ಕ ವಿನಾಯಿತಿ, ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ವಿದ್ಯುಚ್ಛಕ್ತಿ ಶುಲ್ಕ ಮನ್ನಾ, ಅಬಕಾರಿ ಸನ್ನದು ಶುಲ್ಕ ಮತ್ತು ಹೆಚ್ಚುವರಿ ಸನ್ನದು ಶುಲ್ಕಗಳಲ್ಲಿ ಶೇಕಡ 50%ರಷ್ಟು ಮೊತ್ತವನ್ನು ಈಗ ಪಾವತಿಸಿ ಉಳಿದ ಒಂದು ಬಾರಿಗೆ ಅನ್ವಯವಾಗುವಂತೆ 5,000 ರೂಪಾಯಿ ನೆರವು ನೀಡಲಾಗುತ್ತಿದೆ ಎಂದರು. ಪ್ರವಾಸಿಗರನ್ನು ಆಕರ್ಷಿಸುವ ಜೋಗ್ ಜಲಪಾತದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ 185 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತಿದೆ. ರಾಜ್ಯದ ವಿವಿಧ ಜಲಾಶಯಗಳಲ್ಲಿ ಜಲಕ್ರೀಡೆ ಆರಂಭಕ್ಕೆ ಚಿಂತನೆ ನಡೆದಿದೆ. ಲಾಕ್ಡೌನ್ನಿಂದಾಗಿ ಸ್ಥಗಿತಗೊಂಡಿದ್ದ ಪ್ರವಾಸೋದ್ಯಮವನ್ನು ಒಂದು ವಾರದ ಬಳಿಕ ಪುನರ್ ಆರಂಭಿಸಲು ಚರ್ಚೆ ನಡೆಸಲಾಗಿದೆ. ಪ್ರವಾಸೋದ್ಯಮ ಕ್ಷೇತ್ರಗಳನ್ನು ಸಮಗ್ರ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು. ಮಾಯ ಪಾವತಿ ಮಾಡಬೇಕಾಗಿರುವ ಮೋಟಾರ್ ವಾಹನ ತೆರಿಗೆಯನ್ನು 50% ವಿನಾಯಿತಿ ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಈಗ ನಮ್ಮ ಸರ್ಕಾರದಲ್ಲಿ ಸುಮಾರು 185 ಕೋಟಿ ರೂಪಾಯಿಯನ್ನು ಟೆಂಡರ್ ಕರೆದು ಈಗ ಅದಕ್ಕೆ ಕಾಮಗಾರಿಗೆ ಪ್ರಾರಂಭ ಮಾಡಲಿಕ್ಕೆ ಮುಖ್ಯಮಂತ್ರಿಗಳ ಡೇಟನ್ನು ಕೇಳ್ತಾ ಇದ್ದೀವಿ. 185 ಕೋಟಿ ರೂಪಾಯಿ ಟೆಂಡರ್ ಅಂದರೆ ಅದನ್ನು KPCLಯಿಂದ ಕರ್ನಾಟಕ ಪವರ್ ಕಾರ್ಪೊರೇಷನ್ದು ಜಾಗ ಅವ್ರದ್ದೇ ಆಗಿರೋದ್ರಿಂದ ಅವರು ಇದನ್ನು ಟೆಂಡರ್ ಕರೆದು ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಲಸ ಆದಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ವಹಿಸ್ಕೊಡ್ತಾರೆ. ಇವತ್ತು ನಾವು ಜಾಯಿಂಟ್ ಮೀಟಿಂಗ್ ಮಾಡಿದ್ವಿ ಬೆಳಗ್ಗೆಯಿಂದ. ಭಾಳ ಪ್ರಮುಖವಾದ ವಿಚಾರ ಅಂದರೆ ನೀವು ಜೋಗ ಜಲಪಾತವನ್ನು ವರ್ಷದ ರಜಾ ದಿನಗಳಲ್ಲಿ ಅಂದರೆ ಶನಿವಾರ ಭಾನುವಾರ ಅದೇ ಜೋಗ ವೈಭವ ಇರ್ತದೆ. ಅದಕ್ಕೆ 200-300 ಕ್ಯುಸೆಕ್ಸ್ ನೀರನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಬಡವರಿಗಾಗಿ ನಿರ್ಮಿಸಲಾಗಿರುವ ಮನೆಗಳ ಪೈಕಿ ಮೊದಲ ಹಂತದಲ್ಲಿ 5,000 ಮನೆಗಳನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸ್ವಾತಂತ್ರ್ಯ ದಿನಾಚರಣೆ ದಿನದಂದು ವಿತರಣೆ ಮಾಡಲಿದ್ದಾರೆ ಎಂದು ವಸತಿ ಸಚಿವ ವಿ ಸೋಮಣ್ಣ ತಿಳಿಸಿದರು. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಅವರು, ಯೋಜನೆಯಡಿ ಬೆಂಗಳೂರಿನಲ್ಲಿ 1,00,000 ಮನೆಗಳ ನಿರ್ಮಾಣದ ಗುರಿ ಹೊಂದಲಾಗಿದೆ. ಅದರಲ್ಲಿ 5,000 ಮನೆಗಳ ಕಾರ್ಯ ಪೂರ್ಣಗೊಂಡಿದೆ. 2022ರ ಡಿಸೆಂಬರ್ ವೇಳೆಗೆ ಸುಮಾರು 80,000 ಮನೆಗಳನ್ನು ಹಂಚಿಕೆ ಮಾಡಬೇಕು ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯವಾಗಿದೆ. ಇದನ್ನು ಈಡೇರಿಸಲು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಎಂದರು. ಯೋಜನೆಗಾಗಿ ಕಂದಾಯ ಹಾಗೂ ಇತರ ಇಲಾಖೆಗಳಿಂದ 515 ಎಕರೆ ಜಮೀನನ್ನು ಪಡೆದುಕೊಳ್ಳಲಾಗಿದೆ. 42,361 ಮನೆಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಎಂದರು. ಯೋಜನೆಯಡಿ 7,00,000 ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಲಾಗುತ್ತಿದ್ದು, ಫಲಾನುಭವಿಗಳು ಆರಂಭದಲ್ಲಿ 1,00,000 ರೂಪಾಯಿ ಭರಿಸಬೇಕು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು 2,00,000 ರೂಪಾಯಿ ಸಬ್ಸಿಡಿ ನೀಡಲಿವೆ. ಉಳಿದ 4,00,000 ರೂಪಾಯಿಯನ್ನು ಕಡಿಮೆ ಬಡ್ಡಿದರದಲ್ಲಿ ಬ್ಯಾಂಕ್ಗಳ ಮೂಲಕ ಸಾಲ ರೂಪದಲ್ಲಿ ಒದಗಿಸಲಾಗುವುದು ಎಂದರು. ಜುಲೈ 1ರಿಂದ ಅರ್ಜಿ ಆಹ್ವಾನಿಸಲಾಗುತ್ತಿದೆ. ಈ ಮೊದಲು ಅರ್ಜಿ ಸಲ್ಲಿಸಿದ್ದವರು ಕೂಡ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಯೋಜನೆಯ ಲಾಭ ಪಡೆಯಲು ಈ ಮೊದಲು ವಾರ್ಷಿಕ ಆದಾಯ ಮಿತಿಯನ್ನು 80,000ಕ್ಕೆ ಮಿತಿಗೊಳಿಸಲಾಗಿತ್ತು. ಅದನ್ನು ನಮ್ಮ ಸರ್ಕಾರ 3,00,000 ರೂಪಾಯಿಗೆ ಹೆಚ್ಚಿಸಿದೆ ಎಂದು ತಿಳಿಸಿದರು. ಪ್ರಧಾನಮಂತ್ರಿಗಳ ಕನಸಿನ 5,000 ಮನೆಗಳನ್ನು ನಾವು ಆಗಸ್ಟ್ 15 ಒಳಗಡೆ ಲೋಕಾರ್ಪಣೆ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಗರ ಜಿಲ್ಲೆಯಲ್ಲಿ ನಾವು ಅರ್ಹತೆ ಇರತಕ್ಕಂಥ ಬಡವರಿಗೆ ನಿಂತಕ್ಕಂಥ ಕೆಲಸ ಮಾಡುವಂತ ತೀರ್ಮಾನ ಮಾಡಿ ವಿವಿಧ ಹಂತದಲ್ಲಿ ಎಲ್ಲ ಮಾಡ್ತಾ ಇದ್ದೀವಿ, ಯೋಜನೆಗಳು ಮಾಡಿದ್ದೀವಿ, ಕೆಲಸ ಕೂಡ ಪ್ರಾರಂಭ ಮಾಡಿದ್ದೀವಿ. ಹಿಂದೆ ಬಂದಿದ್ದಂಥ ಸುಮಾರು 65,000 ಅರ್ಜಿಗಳೇನಿತ್ತು ಅವ್ರೇನು ಒಂದು ಮಾಡಿದ್ರು, ಅದರಲ್ಲಿ ಕೇವಲ 87,000 ಆದಾಯ ಇದ್ರೆ ಮಾತ್ರ ಸಾಕು ಅನ್ನೋದು ಮಾಡಿದ್ರು. ನಾವು ಅದನ್ನ 3,00,000 ರೂಪಾಯಿಗಳಿಗೆ ಕಂದಾಯ ಸಚಿವರಾದ ಆರ್ ಅಶೋಕ ಇಂದು ನಗರದ ಫ್ರೀಡಂ ಪಾರ್ಕಿಗೆ ಭೇಟಿ ಕೊಟ್ಟು ತುರ್ತು ಪರಿಸ್ಥಿತಿ ಒಂದು ಕರಾಳ ನೆನಪು ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸುದ್ದಿಗಾರರೊಂದಿಗೆ ಕಂದಾಯ ಸಚಿವ ಆರ್ ಅಶೋಕ, 1975ರಲ್ಲಿ ತಾವು ವಿವಿಪುರಂ ಕಾಲೇಜಿನ ವಿದ್ಯಾರ್ಥಿಯಾಗಿದ್ದೆ. ಅಂದು ಆರ್ಎಸ್ಎಸ್ನ ಪ್ರಮುಖರು ನನ್ನನ್ನು ಕರೆದು ಪ್ರಜಾಪ್ರಭುತ್ವ ಉಳಿಸಬೇಕು ಎಂದು ಸಂದೇಶ ನೀಡಿದರು. ಅದರ ಅಂಗವಾಗಿ ಯುವ ಮಿತ್ರರೊಂದಿಗೆ ತಾವು ಪ್ರತಿಭಟನೆ ನಡೆಸಿ ಬಂಧನಕ್ಕೊಳಗಾಗಿದ್ದಾಗಿ ಸ್ಮರಿಸಿಕೊಂಡರು. ಅಂದಿನ ಹೋರಾಟದಲ್ಲಿ ತಾವು ಭಾಗವಹಿಸಿದ್ದೆ ಎಂಬ ಹೆಮ್ಮೆ ಇದೆ. ಅಂದಿನ ಹೋರಾಟದ ಫಲವಾಗಿ ಇಂದು ನಮಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಇದೆ ಎಂದರು. ನಾನು ಹೆಜ್ಜೆ ಇಟ್ಟ ತಕ್ಷಣ ಜೈಲ್ ಒಳಗಡೆ ನನಗೆ ಒಂದು ಕಂಬಳಿ, ಅಲ್ಯೂಮಿನಿಯಂ ತಟ್ಟೆ ಕೊಟ್ಟಿದ್ದು ಇನ್ನೂ ನನ್ನ ಕಣ್ಮುಂದೆ ಹಾಗೆ ಇದೆ.
ಒಳಗಡೆ ಬಂದ ತಕ್ಷಣ ಹಸುವಾಗಿತ್ತು, ರಾಗಿ ಮುದ್ದೆ ಹಾಕಿದ್ದು ಇನ್ನೂ ನನಗೆ ಹಾಗೆ ಜ್ಞಾಪಕ ಇದೆ. ಈಗಾಗಲೇ ನೂರಾರು ಜನ ಇಲ್ಲಿ ಆರ್ ಎಸ್ ಎಸ್ ಜನಸಂಘ ಕಮ್ಯುನಿಸ್ಟ್ ಜನತಾ ಸಂಯುಕ್ತ ಕಾಂಗ್ರೆಸ್ ಬಹಳಷ್ಟು ಮುಖಂಡರೆಲ್ಲ ಇಲ್ಲಿ ಒಳಗಡೆ ಇದೆ. ಡಾಕ್ಟರ್ ನಂಜುಂಡಪ್ಪ ವರದಿ ಅನ್ವಯ ಹಿಂದುಳಿದವರ ಕಲ್ಯಾಣ ಕರ್ನಾಟಕ ಭಾಗದ 32 ತಾಲೂಕುಗಳ ಅಭಿವೃದ್ದಿಗೆ 1492 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ರಾಜ್ಯಪಾಲರು ಅನುಮೋದಿಸಿದ್ದಾರೆ ಎಂದು ಯೋಜನೆ ಕಾರ್ಯಕ್ರಮ ಸಂಯೋಜನೆ ಸಾಂಖ್ಯಿಕ ಇಲಾಖೆ ತಿಳಿಸಿದೆ. ಈ ಬಗ್ಗೆ ಅಧಿಕೃತ ಆದೇಶ ಹೊರಡಿಸಲಾಗಿದ್ದು, ಗಿರಿಜನ ಉಪಯೋಜನೆಗೆ 100 ಕೋಟಿ, ಎಸ್ಇಪಿ ಅಡಿ 300 ಕೋಟಿ ರೂಪಾಯಿ ಹಾಗೂ ಸಾಮಾನ್ಯ ಯೋಜನೆಗೆ 1092 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಯನ್ನು ತಯಾರಿಸಿ ರಾಜ್ಯಪಾಲರಿಗೆ ಸಲ್ಲಿಸಲಾಗಿತ್ತು. ಅದಕ್ಕೆ ಅನುಮೋದನೆ ದೊರೆತಿದ್ದು, ಶಿಕ್ಷಣ, ಆರೋಗ್ಯ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಕೈಗಾರಿಕಾಭಿವೃದ್ದಿ, ನೀರಾವರಿ, ಕುಡಿಯುವ ನೀರು, ರಸ್ತೆ ಮತ್ತು ಸಂಪರ್ಕ, ಅಂತರ್ಜಲ ಸಂರಕ್ಷಣೆ, ಕೃಷಿ ವಲಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ನಾರಾಯಣಗೌಡ ಅವರು ಕೋವಿಡ್ ಆರ್ಥಿಕ ಸಂಕಷ್ಟದ ನಡುವೆಯೂ ಮುಖ್ಯಮಂತ್ರಿ ಅವರು ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ದಿಗೆ ಹೆಚ್ಚಿನ ಅನುದಾನ ನೀಡಿದ್ದಾರೆ, ಇದರಲ್ಲಿ ಕೈಗೊಳ್ಳುವ ಕಾಮಗಾರಿಗಳ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಆಗುವುದಿಲ್ಲ ಎಂದು ತಿಳಿಸಿದ್ದಾರೆ. ಕಳೆದ ವರ್ಷ ಚೀನಾದ ಸೈನಿಕರೊಂದಿಗೆ ಮುಖಾಮುಖಿಯಾದ ಸಂದರ್ಭದಲ್ಲಿ ನೌಕಾಪಡೆಯ ಪೂರ್ವಭಾವಿ ನಿಯೋಜನೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘಿಸಿದ್ದಾರೆ. ಇದು ಚೀನಾದೊಂದಿಗೆ ಸಂಭವನೀಯ ಸಂಘರ್ಷಕ್ಕೆ ಸಜ್ಜಾಗಿತ್ತು ಎಂಬುದನ್ನು ಸಂಕೇತಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಕೊಚ್ಚಿಯಲ್ಲಿಂದು ದೇಶೀಯ ವಿಮಾನ ವಾಹಕ ನೌಕೆ ಐಎನ್ಎಸ್ ವಿಕ್ರಾಂತ್ ಅಭಿವೃದ್ದಿ ಕಾಮಗಾರಿಯ ಪ್ರಗತಿ ಪರಿಶೀಲಿಸಿದ ನಂತರ ಅವರು, ಕರ್ನಾಟಕದ ಕಾರವಾರದಲ್ಲಿ ತಾವು ನಿನ್ನೆ ಪರಿಶೀಲಿಸಿದ ಐಎಸಿ ಯೋಜನೆ ಮತ್ತು ಸಿಬರ್ಡ್ ಯೋಜನೆಗಳು ಆತ್ಮನಿರ್ಭರ ಭಾರತದ ಜ್ವಲಂತ ಉದಾಹರಣೆಯಾಗಿದೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಲಿಷ್ಠ ನೌಕಾಪಡೆಗೆ ಬದ್ದವಾಗಿದೆ ಎಂದು ರಕ್ಷಣಾ ಸಚಿವರು, ಪ್ರಾಜೆಕ್ಟ್ 75ರ ಅಡಿಯಲ್ಲಿ 43,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 6 ಜಲಾಂತರ್ಗಾಮಿಗಳನ್ನು ಪಡೆದುಕೊಳ್ಳುವ ನಿರ್ಧಾರದ ಬಗ್ಗೆಯೂ ಪ್ರಸ್ತಾಪಿಸಿದರು. ಭಾರತೀಯ ನೌಕಾಪಡೆಯ ದೇಶಿ ನಿರ್ಮಿತ ವಿಮಾನ ವಾಹಕ ನೌಕೆ ಐಎಸಿ ನಿರ್ಮಾಣ ಮುಂದುವರೆದ ಹಂತದಲ್ಲಿದ್ದು, ಮುಂದಿನ ವರ್ಷ ಇದರ ಕಾರ್ಯಾಚರಣೆ ಭಾರತದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವಕ್ಕೆ ಹೆಮ್ಮೆ ಎನಿಸಲಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದರು. ವಿಮಾನ ವಾಹಕ ನೌಕೆಯ ಯುದ್ಧಗಮ್ಯ ಶ್ರೇಣಿ ದೇಶದ ರಕ್ಷಣೆಯಲ್ಲಿ ಅಸಾಧಾರಣ ಸಾಮರ್ಥ್ಯ ಸೇರ್ಪಡೆ ಮಾಡುತ್ತದೆ ಮತ್ತು ಕಡಲ ಕ್ಷೇತ್ರದಲ್ಲಿ ಭಾರತದ ಹಿತಾಸಕ್ತಿಯನ್ನು ಭದ್ರಪಡಿಸಿಕೊಳ್ಳಲು ನೆರವಾಗುತ್ತದೆ ಎಂದು ಹೇಳಿದರು. ಸಾಂಕ್ರಾಮಿಕದ ನಡುವೆಯೂ ಹಡಗು ನಿರ್ಮಾಣ ಕಾರ್ಯದಲ್ಲಿ ತೊಡಗಿಕೊಂಡಿರುವ ನೌಕಾ ಅಧಿಕಾರಿಗಳನ್ನು ರಕ್ಷಣಾ ಸಚಿವರು ಶ್ಲಾಘಿಸಿದರು. 42 ಸಮರ ನೌಕೆಗಳನ್ನು ದೇಶೀಯವಾಗಿ ನಿರ್ಮಿಸಲಾಗಿದೆ. ಇದು ಭಾರತದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಔನ್ನತ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. Very strong navy and these two projects are examples of our unwavering focus and our impetus. It remains poised and combat ready to tackle any challenge and navy proactive forward deployment during the Galwan standoff signaled our intent. ಕೃಷಿ ಸುಧಾರಣಾ ಕಾಯ್ದೆಗಳ ವಿರುದ್ದ ಪ್ರತಿಭಟನೆ ನಡೆಸುತ್ತಿರುವ ರೈತ ಸಂಘಟನೆಗಳ ಮುಖಂಡರೊಂದಿಗೆ ಮತ್ತೆ ಮಾತುಕತೆಗೆ ಕೇಂದ್ರ ಸರ್ಕಾರ ಸಿದ್ದವಾಗಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್ ತಿಳಿಸಿದ್ದಾರೆ. ಕೃಷಿ ಸುಧಾರಣೆ ಕಾಯ್ದೆಗಳನ್ನು ಹಿಂದಕ್ಕೆ ಪಡೆಯುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದ ಅವರು, ಮಾತುಕತೆಗೆ ಯಾವುದೇ ಸಂದರ್ಭದಲ್ಲಿ ಪ್ರಸ್ತಾಪ ಬಂದರೂ ಸರ್ಕಾರ ಮಾತುಕತೆ ನಡೆಸಲು ಸಿದ್ದವಿರುವುದಾಗಿ ಹೇಳಿದರು. ಭಾರತ ಸರ್ಕಾರ ಈಗಾಗಲೇ ರೈತ ಸಂಘಟನೆಗಳ ಪ್ರತಿನಿಧಿಗಳು ಮುಖಂಡರೊಂದಿಗೆ 10-12 ಬಾರಿ ಸಭೆ ಮಾಡಿ 50 ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದೆ. ರೈತರ ಸಮಸ್ಯೆಗಳನ್ನು ಅರಿಯುವ ಪ್ರಯತ್ನ ಮಾಡಿದೆ. ರೈತರು ಈಗಲೂ ಯಾವ ವಿಚಾರದಲ್ಲಿ ಅವರಿಗೆ ತೊಡಕಿದೆ ಎಂದು ಮುಕ್ತ ಮನಸ್ಸಿನಿಂದ ಚರ್ಚೆಗೆ ಬಂದರೆ ವಿಚಾರ ಮಾಡಲು ಕೇಂದ್ರ ಸರ್ಕಾರ ಸಿದ್ದವಿದೆ ಎಂದು ಪುನರುಚ್ಚರಿಸಿದರು. वो खुले मन से बताएं, हम विचार करने के लिए, निराकरण करने के लिए भी तैयार हैं. ಬೊಜ್ಜಿನ ನಿವಾರಣೆಗೆ ಹದಿಹರೆಯದವರನ್ನು ಗಮನದಲ್ಲಿಟ್ಟುಕೊಂಡು ಚಟುವಟಿಕೆ ಆಧಾರಿತ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಉತ್ತೇಜಿಸಲು ಬಹು ವಲಯದ ವಿಧಾನ ಕೈಗೊಳ್ಳಬೇಕು ಎಂದು ಯೋಜನಾ ಆಯೋಗದ ಸದಸ್ಯ ಡಾ ವಿಕೆ ಪಾಲ್ ಕರೆ ನೀಡಿದ್ದಾರೆ. ನೀತಿ ಆಯೋಗ ಮಾತೃ ಸಹಜ, ಹದಿಹರೆಯದ ಮತ್ತು ಬಾಲ್ಯದ ಬೊಜ್ಜು ತಡೆಗಟ್ಟುವಿಕೆ ಕುರಿತು ಆಯೋಜಿಸಿದ್ದ ರಾಷ್ಟೀಯ ಸಮಾವೇಶದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸಮಾವೇಶದಲ್ಲಿ ನೀತಿ ಆಯೋಗದ ಆರೋಗ್ಯ ಮತ್ತು ಪೌಷ್ಟಿಕತೆ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಡಾ ರಾಕೇಶ್ ಸರ್ವಾಲ್ ಬೊಜ್ಜನ್ನು ಮೌನವಾದ ಸಾಂಕ್ರಾಮಿಕ ಎಂದು ಬಣ್ಣಿಸಿದರು.
ರಾಷ್ಟೀಯ ಸಮಾಲೋಚನೆಯಲ್ಲಿ ಜಾಗತಿಕ ತಜ್ಞರು, ವಿಶ್ವಸಂಸ್ಥೆಯ ಪ್ರತಿನಿಧಿಗಳು, ಕೇಂದ್ರ ಸರ್ಕಾರದ ಸಚಿವಾಲಯಗಳು ಮತ್ತು ರಾಷ್ಟೀಯ ಸಂಶೋಧನಾ ಸಂಸ್ಥೆಗಳು ಬೊಜ್ಜು ಹೆಚ್ಚಳದ ಬಗ್ಗೆ ತಮ್ಮ ಪುರಾವೆ ಮತ್ತು ಬೊಜ್ಜು ಕಡಿಮೆ ಮಾಡಲು ಉತ್ತಮ ರೂಢಿಗಳನ್ನು ಜೂನ್ 25ರಂದು ಅಂದಿನ ಕೇಂದ್ರ ಸರ್ಕಾರ ಸಂವಿಧಾನದ 352ರ ಅಡಿ ನಾಗರಿಕ ಹಕ್ಕುಗಳನ್ನು ಕಸಿದುಕೊಂಡು ತುರ್ತು ಪರಿಸ್ಥಿತಿ ಘೋಷಿಸಿತು. 1977ರ ಮಾರ್ಚ್ 21ರವರೆಗೆ 21 ತಿಂಗಳ ಕಾಲ ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಲಾಗಿತ್ತು. ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ತಮ್ಮ ರಾಜಕೀಯ ಎದುರಾಳಿಗಳನ್ನು ಹತ್ತಿಕ್ಕಲು ಮತ್ತು ಮಾಧ್ಯಮಗಳನ್ನು ನಿರ್ಬಂಧಿಸಲು ತುರ್ತು ಪರಿಸ್ಥಿತಿ ಘೋಷಿಸಿದರು. ಭಾರತದ ಸ್ವಾತಂತ್ರ್ಯೋತ್ತರದಲ್ಲಿ ಇದು ಅತ್ಯಂತ ವಿವಾದಾತ್ಮಕ ಅವಧಿಯಾಗಿತ್ತು. ಇಂದು ದೇಶದ ಹಲವೆಡೆ ತುರ್ತು ಪರಿಸ್ಥಿತಿ ಘೋಷಿಸಿದ ದಿನವನ್ನು ಕರಾಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ, ತುರ್ತು ಪರಿಸ್ಥಿತಿಯನ್ನು ಎಂದಿಗೂ ಮರೆಯಲಾಗುವುದಿಲ್ಲ, ಇದೀಗ ದೇಶದ ಪ್ರಜಾಪ್ರಭುತ್ವ ಮನೋಭಾವನೆಯನ್ನು ಬಲಪಡಿಸಲು ಸಾಧ್ಯವಿರುವ ಎಲ್ಲವನ್ನೂ ಮಾಡುವುದಾಗಿ ನಾವು ಪ್ರತಿಜ್ಞೆ ಮಾಡೋಣ ಮತ್ತು ನಮ್ಮ ಸಂವಿಧಾನದಲ್ಲಿ ಪ್ರತಿಪಾದಿಸಿರುವ ಮೌಲ್ಯಗಳಿಗೆ ಅನುಗುಣವಾಗಿ ಬದುಕೋಣ. ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಭಾರತೀಯ ಪ್ರಜಾಪ್ರಭುತ್ವವನ್ನು ರಕ್ಷಿಸಿದ ಎಲ್ಲ ಶ್ರೇಷ್ಠರನ್ನು ನಾವು ನೆನಪಿಸಿಕೊಳ್ಳೋಣ ಎಂದು ಹೇಳಿದ್ದಾರೆ. ಈ ಕುರಿತು ಟ್ವೀಟ್ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, 1975ರಲ್ಲಿ ಈ ದಿನ ಅಧಿಕಾರದ ಸ್ವಾರ್ಥಕ್ಕಾಗಿ ಕಾಂಗ್ರೆಸ್ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರುವ ಮೂಲಕ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವಕ್ಕೆ ಚ್ಯುತಿ ತಂದಿತ್ತು, ಅಸಂಖ್ಯಾತ ಸತ್ಯಾಗ್ರಹಿಗಳನ್ನು ಹತ್ತಿಕ್ಕಿ ನಾಗರಿಕರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡಿತ್ತು ಎಂದು ಹೇಳಿದ್ದಾರೆ. ದೇಶದಲ್ಲಿ ಇಂದು ಮಧ್ಯಾಹ್ನ 3 ಗಂಟೆಯ ಹೊತ್ತಿಗೆ 31 ಕೋಟಿಗೂ ಅಧಿಕ ಡೋಸ್ ಕೋವಿಡ್ ಲಸಿಕೆ ನೀಡಲಾಗಿದ್ದು ಭಾರತ ಹೊಸ ಮೈಲಿಗಲ್ಲು ಸಾಧಿಸಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಲವ ಅಗರ್ವಾಲ್ ತಿಳಿಸಿದ್ದಾರೆ. ನಿನ್ನೆಯವರೆಗೆ ದೇಶದಲ್ಲಿ 25 ಕೋಟಿ 37 ಲಕ್ಷ ಜನರಿಗೆ ಪ್ರಥಮ ಡೋಸ್ ಲಸಿಕೆ ನೀಡಲಾಗಿದೆ. ಇದರಲ್ಲಿ 1 ಕೋಟಿಗೂ ಅಧಿಕ ಆರೋಗ್ಯ ಕಾರ್ಯಕರ್ತರು, 1 ಕೋಟಿ 73 ಲಕ್ಷ ಮುಂಚೂಣಿಯ ಕಾರ್ಯಕರ್ತರು ಸೇರಿದ್ದಾರೆ. 18ರಿಂದ 44 ವರ್ಷದೊಳಗಿನ 7 ಕೋಟಿ 48 ಲಕ್ಷ ಜನರಿಗೆ ಪ್ರಥಮ ಡೋಸ್ ಲಸಿಕೆ ನೀಡಲಾಗಿದೆ ಎಂದು ಹೇಳಿದರು. ಅದೇ ರೀತಿ ದೇಶದಲ್ಲಿ ಈವರೆಗೆ 5 ಕೋಟಿ 42 ಲಕ್ಷ ಜನರಿಗೆ ಎರಡನೇ ಡೋಸ್ ಲಸಿಕೆ ನೀಡಲಾಗಿದೆ. ಇದರಲ್ಲಿ 72 ಲಕ್ಷ ಆರೋಗ್ಯ ಕಾರ್ಯಕರ್ತರು, 92 ಲಕ್ಷ ಮುಂಚೂಣಿ ಕಾರ್ಯಕರ್ತರು ಮತ್ತು 16 ಲಕ್ಷ ಜನರು 18ರಿಂದ 44ರ ವಯೋಮಿತಿಯವರಾಗಿದ್ದಾರೆ ಎಂದು ವಿವರ ನೀಡಿದರು. ದೇಶದಲ್ಲಿ ಕಳೆದ ಮೇ 7ರಲ್ಲಿ 4 ಲಕ್ಷಕ್ಕೂ ಅಧಿಕ ಹೊಸ ಕೋವಿಡ್ ಪ್ರಕರಣಗಳು ವರದಿಯಾಗಿದ್ದವು. ಈಗ ಪ್ರಕರಣಗಳ ಸಂಖ್ಯೆ 51,000ಕ್ಕೆ ಇಳಿಕೆಯಾಗಿದ್ದು 565 ಜಿಲ್ಲೆಗಳಲ್ಲಿ ಪಾಸಿಟಿವಿಟಿ ದರ ಶೇಕಡ 5ಕ್ಕಿಂತ ಕಡಿಮೆ ಇದೆ ಎಂದು ತಿಳಿಸಿದರು. ಪ್ರಕರಣಗಳ ಸಂಖ್ಯೆ ಮತ್ತು ಪಾಸಿಟಿವಿಟಿ ದರ ತಗ್ಗಿದರೂ ಸೋಂಕು ಪೂರ್ಣ ಹೋಗಿಲ್ಲ. ಹೀಗಾಗಿ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಬೇಕು, ಹೆಚ್ಚು ಜನ ಇರುವ ಕಡೆ ಸೇರಬಾರದು, ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಬೇಕು, ಸೋಂಕು ಹರಡದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಮನವಿ ಮಾಡಿದರು. 6,12,000 ಕೇಸಸ್ ಯಾನಿ ಕಿ ಕರೀಬ್ 6.13 ಲ್ಯಾಕ್ ಆಕ್ಟಿವ್ ಕೇಸಸ್ ದೇಶ ಮೇ ರಹ ಗಯೆ ಹೈ. ಯಹ ಏಕ್ ರಿಡಕ್ಷನ್ ಹೈ ಅರೌಂಡ್ 31.3 ಲ್ಯಾಕ್ ಸಿನ್ಸ್ ದ ಪೀಕ್ ಜೋ ಹಮ್ನೆ 10 ಮೈ ಕೋ ನೋಟ್ ಕಿಯಾ ಔರ್ ಕರೀಬ 83% ಜೋ ಕಮಿ ಆಯಿ ಹೈ ವಹ ಹಮ್ ನೋಟ್ ಕರ್ ರಹೆ ಹೈ, जिससे हमारे हेल्थ इंफ्रास्ट्रक्चर पर जो स्ट्रेन था उसमें कमी आई है और साथ ही क्वालिटी ऑफ केयर की तरफ फोकस उसी अनुपात में बढ़ने लगता है. इसी तरीके से एक स्थाई पर जब एक्टिव केसेस में कमी आई है, हमारी मेडिकल फ्रेटर्निटी के एफर्ट्स के द्वारा हम देखते हैं कि ओवरऑल रिकवरी रेट में भी उसी स्थाई में वृद्धि हुई है. 81.8% जहां हमारा रिकवरी रेट था 3 मई वाले समय पर, वह अब बढ़ते बढ़ते 96.7% हो गया है. हम यही रिक्वेस्ट करेंगे कि हमारा एफर्ट्स इन टर्म्स ऑफ कंटेनमेंट, हमारा एफर्ट्स इन टर्म्स ऑफ क्लिनिकल मैनेजमेंट हर स्टेट हर जिले स्थाई पर उसी गति से चलता रहे ताकि हम ओवरऑल कोविड मैनेजमेंट में सफल हो सकें. इसी तरीके से जब देश में कोविड ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮಹಾನಿರ್ದೇಶಕ ಬಲರಾಮ್ ಭಾರ್ಗವ್ ಕೊರೋನಾ ರೂಪಾಂತರಿಗಳ ಕುರಿತಂತೆ ವಿವರ ನೀಡಿ, ಆಲ್ಫಾ, ಬೀಟಾ, ಗಾಮಾ ಮತ್ತು ಡೆಲ್ಟಾ ವೇರಿಯಂಟ್ ಆಫ್ ಕನ್ಸರ್ನ್ ಆಗಿದ್ದರೆ ಎಪ್ಸಿಲಾನ್, ಜೇಟಾ, ಆಟಾ, ಥೆಟೋ, ಕೊಪ್ಪ, ಲಂಬ್ಡಾ ಇವು ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಆಗಿವೆ ಎಂದು ಹೇಳಿದರು. ಈಗ ಚರ್ಚಿತವಾಗಿರುವ ಡೆಲ್ಟಾ ಪ್ಲಸ್ 12 ರಾಷ್ಟಗಳಲ್ಲಿ ಕಾಣಿಸಿಕೊಂಡಿದೆ.
ಭಾರತದಲ್ಲಿ 48 ಪ್ರಕರಣಗಳು ವರದಿಯಾಗಿವೆ. 12 ರಾಜ್ಯಗಳಲ್ಲಿ ರೂಪಾಂತರಿ ಪತ್ತೆಯಾಗಿದೆ ಎಂದು ತಿಳಿಸಿದರು. ಈ ಸೋಂಕಿನ ವಿರುದ್ದ ಲಸಿಕೆ ಕಾರ್ಯ ನಿರ್ವಹಣೆಯ ಬಗ್ಗೆ ಪ್ರಯೋಗಗಳು ನಡೆಯುತ್ತಿವೆ ಎಂದರು. ಇನ್ನೂ ದೇಶದಲ್ಲಿ ಪೂರ್ಣವಾಗಿ ಎರಡನೇ ಕೋವಿಡ್ ಅಲೆ ಹೋಗಿಲ್ಲ. ಇನ್ನೂ ಹಲವು ರಾಜ್ಯಗಳಲ್ಲಿ ಇದು ಇದೆ ಎಂದು ತಿಳಿಸಿದರು. If COVID appropriate behavior, so uninterrupted transmission due to lack of COVID appropriate behavior, and the virus transits more and acquires fitness. What happens due to mutations? There could be clustering of infections, there could be increased transmissibility, there could be ರಾಜ್ಯ ಸರ್ಕಾರದ ಸೂಚನೆ ಹಿನ್ನೆಲೆಯಲ್ಲಿ ಮಂಡ್ಯದ ಪಿಎಸ್ ಕಾಲೇಜಿನ ಸಿಬ್ಬಂದಿಗಳಿಗೆ ಇಂದು ಕೋವಿಡ್ ಲಸಿಕೆ ನೀಡಲಾಯಿತು. ಪಿಎಸ್ ಕಾಲೇಜಿನಲ್ಲಿ ಸುಮಾರು 300 ಅಧಿಕ ಸಿಬ್ಬಂದಿಗಳಿದ್ದು ಪ್ರತಿಯೊಬ್ಬರೂ ಕೋವಿಡ್-19 ಲಸಿಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಲಸಿಕೆ ಪಡೆದುಕೊಂಡರು. ಡಿಡಿ ನ್ಯೂಸ್ನೊಂದಿಗೆ ಸಂಸ್ಥೆಯ ಸಿಬ್ಬಂದಿ ಹಂಸ, ಕೋವಿಡ್-19 ಲಸಿಕೆ ಪಡೆಯುವುದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಎದುರಾಗಿಲ್ಲ, ಲಸಿಕೆ ಪಡೆಯಲು ಹಿಂಜರಿಯದೆ ಪ್ರತಿಯೊಬ್ಬರೂ ಪಡೆದುಕೊಳ್ಳುವುದು ಅವಶ್ಯ ಎಂದು ತಿಳಿಸಿದರು. ತಗೊಳ್ಳೋದ್ರಿಂದ ನಿಮಗೆ ಒಳ್ಳೆಯದಾಗುತ್ತೆ, ದಯವಿಟ್ಟು ಎಲ್ಲರೂ ಕೂಡ ಲಸಿಕೆಯನ್ನು ತಗೊಳ್ಳಬೇಕು. ಪಿಇಟಿ ಟ್ರಸ್ಟ್ ಅಧ್ಯಕ್ಷ ವಿಜಯಾನಂದ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಮೊದಲ ಹಂತದ ಕೋವಿಡ್-19 ಲಸಿಕೆ ನೀಡಲಾಗಿದ್ದು ಆರೋಗ್ಯ ಇಲಾಖೆಗೆ ಮತ್ತು ಸಿಬ್ಬಂದಿಗೆ ಧನ್ಯವಾದಗಳು ಎಂದರು. ಸಿಬ್ಬಂದಿಯವರಿಗೆ ಸುಮಾರು 300-400 ಕೋವಿಡ್ ಮೊದಲ ಹಂತದ ಲಸಿಕೆಯನ್ನು ಏನು ಈ ಶಿಬಿರ ಹಮ್ಮಿಕೊಂಡಿದ್ದಾರೆ ಅವರಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ನಾವು ಕೃತಜ್ಞತೆಯನ್ನ ಅರ್ಪಿಸ್ತೇವೆ. ಪಿಎಸ್ ಸಂಸ್ಥೆಯ ಡೀನ್ ಡಾಕ್ಟರ್ ಬಿಎಸ್ ಶಿವಕುಮಾರ್ ಮುಂದಿನ ದಿನಗಳಲ್ಲಿ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಲಸಿಕೆ ನೀಡಲಿದ್ದು ಇಡೀ ಸಂಸ್ಥೆಯನ್ನು ಕೊರೋನಾ ಮುಕ್ತವಾಗಿಸಲು ಪ್ರತಿಯೊಬ್ಬರು ಮುಂದಾಗಿದ್ದೇವೆ ಎಂದು ತಿಳಿಸಿದರು. ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಪ್ರಾಧ್ಯಾಪಕರಿದ್ದರು ಎಲ್ಲರೂ ಲಸಿಕೆಯನ್ನು ಹೊಂದಿರಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಕಾಲೇಜಿನ ಎಲ್ಲ ಸಿಬ್ಬಂದಿಗಳಿಗೆ ಲಸಿಕೆ ಕೊಡುವ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನು ಹವಾವರ್ತಮಾನ. ನೈಋತ್ಯ ಮುಂಗಾರು ರಾಜ್ಯಾದ್ಯಂತ ದುರ್ಬಲ. ಕರಾವಳಿ ಹಾಗೂ ಉತ್ತರ ಒಳನಾಡಿನ ಹಲವು ಕಡೆಗಳಲ್ಲಿ ಮತ್ತು ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆಯಾಗಿದೆ. ಕದ್ರ, ಗೋಕರ್ಣ 2, ಸಿದ್ದಾಪುರ, ಕೋಟಾ, ಕಾರ್ಕಳ, ಹೊನ್ನಾವರ, ಅಫಜಲ್ಪುರ, ಸೈದಾಪುರ, ದೇವದುರ್ಗ, ತೀರ್ಥಹಳ್ಳಿಯಲ್ಲಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಹಲವು ಕಡೆಗಳಲ್ಲಿ, ಉತ್ತರ ಒಳನಾಡಿನ ಕೆಲವು ಕಡೆಗಳಲ್ಲಿ ಹಾಗೂ ದಕ್ಷಿಣ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವೊಮ್ಮೆ ಬಲವಾದ ಮೇಲ್ಮೈ ಗಾಳಿ ಬೀಸುವ ಸಾಧ್ಯತೆ. ಗರಿಷ್ಠ ತಾಪಮಾನ 30, ಕನಿಷ್ಠ 20°C ದಾಖಲಾಗುವ ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈಲಿನಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಐತಿಹಾಸಿಕ ಪ್ರಯಾಣ. ಪ್ರತಿಭಟನೆಯ ವೇಳೆ ರೈಲು ಬಸ್ಗಳಿಗೆ ಹಾನಿ ಮಾಡದಂತೆ ಸಾರ್ವಜನಿಕರಲ್ಲಿ ಮನವಿ. ರಾಜ್ಯದ ಕೋವಿಡ್ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಮಹತ್ವದ ಸಭೆ. ಕಲ್ಯಾಣ ಮಂಟಪ, ಪಾರ್ಟಿಹಾಲ್, ರೆಸಾರ್ಟ್ಗಳಲ್ಲಿ ಸಮಾರಂಭಕ್ಕೆ ಸೋಮವಾರದಿಂದ ಅನುಮತಿ. ಪ್ರದೇಶವಾರು ಸೋಂಕಿನ ಪ್ರಮಾಣವನ್ನು ಆಧರಿಸಿ ಶಾಲೆ ಆರಂಭಕ್ಕೆ ಚಿಂತನೆ. ವಿದ್ಯಾಗಮಕ್ಕೆ ಚಾಲನೆ ನೀಡಲು ಸಮಾಲೋಚನೆ, ಸಚಿವ ಎಸ್ ಸುರೇಶ್ಕುಮಾರ್. ಹಾಗೂ ಎನ್ಡಿಪಿಎಸ್ ಕಾಯ್ದೆ ಬಿಗಿಗೊಳಿಸಲು ನಿಯಮಾವಳಿಗಳ ತಿದ್ದುಪಡಿ. ಮಾದಕ ವಸ್ತು ಜಾಲದ ವಿರುದ್ದ ಸರ್ಕಾರದ ನಿರಂತರ ಸಮರ, ಸಚಿವ ಬಸವರಾಜ ಬೊಮ್ಮಾಯಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.